ತುಂಬಾ ಸರ್ವೇ ಸಾಮಾನ್ಯ ವ್ಯಕ್ತಿ ಅಂದ್ರೆ ಅಲ್ಪತೃಪ್ತ ಅಂತ ಹೇಳ್ತಾರಲ್ಲ ಓಕೆ ನನ್ಗೆ ಹತ್ತು ರೂಪಾಯಿ ನಂಗೆ ತೃಪ್ತಿ ಆ ಥರದ ಒಂದು ಕ್ಯಾರೆಕ್ಟರ್ ನಮ್ಮ ಅಪ್ಪ ಇದ್ದದ್ದು ಅವರಿಗೆ ಸ್ವಲ್ಪ ಫ್ರೆಂಡ್ ಸರ್ಕಲ್ ಜಾಸ್ತಿ ಎಲ್ಲ ಮೈಸೂರಲ್ಲೇ ಇದ್ದವರು ಆಮೇಲೆಲ್ಲ ಅವ್ರ ಅವಾಗಿನ ಕಾಲದ ಫ್ರೆಂಡ್ ಸರ್ಕಲ್ ಆಮೇಲೆ ಅವ್ರದ್ದು ನಾಟಕ ಟ್ರೂಪ್ ಬೇರೆ ಇತ್ತು ದಿವ್ಯಾದರ್ಶನ್ ಕಲಾವೃಂದ ಅಂತ ಅನ್ಕೊಂಡು ಸೊ ಅಲ್ಲ ಡ್ರಾಮಾ ಗೀಮಾ ಪ್ರಾಕ್ಟೀಸ್ ಮಾಡೋರು ತಂದೆದ್ದು ಬೇರೆ ಥರನೇ ಇದು ಬ್ಯಾಕ್ಗ್ರೌಂಡ್ ಅವ್ರು ಆ್ಯಕ್ಚುಲಿ ನಮ್ಮ ದೊಡ್ಡಪ್ಪನ ಬೇಕ್ರಿ ಇತ್ತು ಬೇಕ್ರಿಗೆ ಕೆಲಸ ಮಾಡ್ತೀನಿ ನಮ್ಮ ತಂದೆ ಬ್ರೆಡ್ ಹೊಸ್ಕೊಂಡು ಎಲ್ಲ ಬಂದಿನ್ ಮಾಡ್ಕೊಂಡು ಇದ್ದವರು ಬಟ್ ನಾಟಕದೊಂದು ಗೀಳಿತ್ತು ಅವ್ರಿಗೆ ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದೆ ಅವ್ರಿಗೆ ಸಿನಿಮಾಗೆ ಪಾತ್ರಗಳಾಗಲಿ ಇನ್ನೊಂದಾಗಲಿ ನಾಟಕ ಮಾಡಿಕೊಂಡು ಅವರೇನು ಈಸಿ ಬ್ರೆಡ್ ಮನಿ ಅವ್ರಿಗೇನು ಬರಲಿಲ್ಲ ಎಲ್ಲ ಅವರು ಅಲ್ಲಿಂದಾನೆ ಬೇಸ್ಟಿಂದಾನೆ ಅವರು ಬಂದಿದ್ದೆ ಆಕ್ಚುಲಿ ರಾಜ್ಕುಮಾರ ಇಲ್ಲಿ ಅವನು ಇಲ್ಲಿಗೆ ಬರೋದೇ ಇಲ್ಲ ಇನಿಮೇಲೆ ನೀನೇ ರಾಜ್ಕುಮಾರ ನಾನು ಹೇಳ್ತಾ ಇದ್ದೀನಿ ನೀನೇ ರಾಜ್ಕುಮಾರ ನೀನೇ ಯುವರಾಜ ಯಾರು ಕೇಳಿದ್ರು ನಾನೇ ರಾಜ್ಕುಮಾರ ಅಂತ ಹೇಳಿದೆ ನಾನು ಡೈರೆಕ್ಟರ್ ಆಗಕ್ಕೆ ಮೊದಲು ಅನೇಕ ಬಾರಿ ಅವರ ಬೇಕರಿಗೆ ಹೋದರೆ ತಿನ್ನಕ್ಕೊಂದಿಷ್ಟು ಬಿಸ್ಕಟ್ ಕೊಡೋದಲ್ಲದೆ ಆ ಕಾಲದಲ್ಲಿ ಒಂದು 5 ರೂಪಾಯಿ 10 ರೂಪಾಯಿ ನಂಗೆ ಬೇಕಾಗಿದ್ರೆ ಅವ್ರು ಕೊಡ್ತಾ ಇದ್ರು ಅವರು ನಾವು ತೂಗುದೀಪ ಚಿತ್ರ ಮಾಡುವಾಗ ಪಿಕ್ಚರ್ ಎಲ್ಲ ಮುಗಿದ ಮೇಲೆ ಒಂದು ದಿವಸ ನನ್ನ ಹತ್ರ ಮಾತಾಡಕ್ಕೆ ಬಂದು ರವೀಣ ಒಂದು ಪ್ರಶ್ನೆ ಕೇಳ್ತೀನಿ ನೀವು ಉತ್ತರ ಕೊಡಬೇಕು ಏನು ಅಂದರೆ ಈ ಚಿತ್ರದಲ್ಲಿ ಪಿ ಬಿ ಶ್ರೀನಿವಾಸು ಆ್ಯಕ್ಟ್ ಮಾಡಿದ್ದಾರೆ ನಾನು ಆ್ಯಕ್ಟ್ ಮಾಡಿದ್ದೀನಿ ಇನ್ನೊಬ್ಬರು ಶ್ರೀನಿವಾಸ್ ಅಂತ ಆ್ಯಕ್ಟ್ ಮಾಡಿದ್ದಾರಲ್ಲ ಒಂದು ರೆಕಗ್ನೇಷನ್ಗೋಸ್ಕರ ನೀವು ಟೈಟಲ್ ಕಾರ್ಡಲ್ಲಿ ನನಗೆ ತೂಗುದೀಪ ಶ್ರೀನಿವಾಸ್ ಅಂತ ಹೆಸರಿಟ್ಕೋತೀನಿ ಹಾಗೆ ಮಾಡ್ಬೋದಾ ಏ ಒಳ್ಳೆ ಐಡಿಯಾ ರೀ ಅಂತ ಹೇಳಿಬಿಟ್ಟು ಪರಿಚಯ ಟೈಟಲ್ ಕಾರ್ಡ್ನಲ್ಲಿ ಹೊಸ ಪರಿಚಯ ಶ್ರೀನಿವಾಸ್ ಬ್ರಾಕೆಟ್ ತೂಗುದೀಪ ಇಟ್ಟು ಹಾಕಿ ಅಲ್ಲೇ ಇರೋ ವಿಷಯ ಆ ನೆಕ್ಲೆಸ್ ಹುಡ್ಕೋಬೇಕು ಅಂತ ನಾವು ಎಷ್ಟು ನಾಟಕ ಆಡ್ತಾ ಇದ್ದೀವೋ ಅದನ್ನು ಭದ್ರಪಡಿಸ್ಕೋಬೇಕು ಅಂತ ಅವ್ನು ನಮ್ಗಿತ್ತು ಹೆಚ್ಚಿಗೆ ನಾಟಕ ಆಡ್ತಾ ಇದ್ದಾರೆ ನಾಟಕ ಆಡೋದನ್ನು ಹೆಚ್ಚಿಸ್ತಾ ನೀವು ಹೇಳಿದಾಗೆ ಉಪಾಯ ಒಡೆಯವನ್ನು ತೋರ್ಸೋ ಹಾಗೆ ಮಾಡಿದೆ ನೆಕ್ಲೆಸ್ ಹೊಡ್ದ್ಯಾ ಅಷ್ಟು ಸುಲಭ ತೋರಿಸ್ತಾ ನೋಡಿ ಸೇರ್ಕೊಂಡು ಬಡದವರನ್ನೆಲ್ಲ ತೋರಿಸ್ತಾ ಆದ್ರೆ ಒಂದೇ ಒಂದು ಲಾಕರ್ ಮಾತ್ರ ಓಪನ್ ಮಾಡಿಲ್ಲ ಯಾಕೆ ಕಾಂಬಿನೇಷನ್ ಮರ್ತೋಗಿದೆ ಅಂತ ನಾಟಕ ಆಗ್ಬಿಟ್ಟ ನೋಡಿ ಯಾವಾಗ ತೂಗುದೀಪದಲ್ಲಿ ಅವ್ರಿಗೆ ಅವಕಾಶ ಸಿಕ್ಬಿಡ್ತೋ ಇನ್ನೊಂದು ಸಿನಿಮಾ ಕೈಗೆ ಬರೋ ಅಷ್ಟೊಳಗೆ ಮೈಸೂರಲ್ಲಿ ಕುದುರೆ ಓಡಿಸೋದು ಕುದುರೆ ಸವಾರಿ ಕತ್ತಿ ವರ್ಸೆ ಫೈಟಿಂಗು ಎಲ್ಲ ತರಬೇತಿ ತಗೊಂಡ್ರು ಆ ಭಾವೋದ್ರೇಕದಲ್ಲಿ ಹೇಳೋಕ್ಕೂ ಗಲಾಟೆ ಮಾಡೋಕ್ಕೂ ವ್ಯತ್ಯಾಸ ಇದೆ ಬಾರೋ ಅನ್ಬೋದು ಬಾರೋ ಬರ್ತೀವಿ ಅಲ್ವೋ ಆ ಮುಖದಲ್ಲಿ ಆ ಒಂದು ಕ್ರೌರ್ಯ ಕಾಣಿಸ್ಬೇಕು ಮಾತಿನ ಶಬ್ದದಲ್ಲ ಮಾತಿಗೆ ಒಂದು ಏರಿಳಿತ ಬೇಕು ಮಾಡ್ಯುಲೇಷನ್ ಅಂತಾರೆ ಅವೆಲ್ಲ ಭಾಳ ಅದ್ಭುತವಾಗಿ ಸ್ವಲ್ಪ ಹೇಳಿದ್ರೆ ಅಷ್ಟು ಬೇಗ ತಿದ್ದುಕೊಳ್ಳೋರು ಅವಮಾನ ಅವಮಾನ ಈ ರೀತಿ ಅವಮಾನ ಆಗ್ತಿದ್ರು ನೋಡ್ಕೊಂಡು ಸುಮ್ಮನೆ ಇದ್ದೀರಾ ಹೇಳಿ ಏನ್ ಮಾಡ್ಬೇಕು ಅಂತ ಹೇಳಿ ಆ ದ್ರೋಹಿಗಳು ಊರಾಚೆ ಇರೋ ಕಾರ್ಡ್ನಲ್ಲಿ ಅಲಿತಿದ್ದಾರೆ ಅವ್ರು ಯಾವ ಗುಹೆಯಲ್ಲಿ ಅಡಗಿದ್ರು ಸರಿ ಯಾವ ಪಟ್ಟಲ್ಲಿ ಸೇರ್ಕೊಂಡಿದ್ರು ಸರಿ ಆ ಪಾಪಿಗಳನ್ನ ಹೇಳ್ಕೊಂಬನಿ ಅಲ್ಲಿವರೆಗೂ ನಿಮ್ಮ ಕಾರಣ ತೋರಿಸ್ಬೇಡಿ ಹೋಗಿ ರಾಜ್ಕುಮಾರ್ ಜೊತೆಲಿ ಮಾಡ್ತೀನಿ ಅದರಲ್ಲೂ ಮೇನ್ ವಿಲನ್ ಮಾಡ್ತೀನಿ ಅಂದ್ರೆ ಇಷ್ಟು ಕಾಸ್ಟ್ಯೂಮ್ ಇರಲೇಬೇಕು ಅಂತ ಹೇಳೋರು ಬಂದು ಮನೆಗೂ ಬಂದು ಅವ್ರನ್ನ ಮೆಜರ್ಮೆಂಟ್ ತಗೊಂಡು ಹೋಗಿದ್ದಿದೆ ಈಗ ನಮ್ಮ ಯಜಮಾನ್ ಇಲ್ಲೇ ಇರ್ ಮೈಸೂರಲ್ಲಿ ಇದ್ದೀನಿ ಅಂದ್ರೆ ಮೈಸೂರಿಗೆ ಬಂದು ಬಂದು ಮೆಜರ್ಮೆಂಟ್ ತಗೊಂಡೋಗಿ ಹೊಲಿಸಿದ್ದಿದೆ ತುಂಬಾ ಖುಷಿ ಪಡೋರು ಅವರು ಕೂಡ ಯಾವಾಗ್ಲೂ ನಿಜ ಅವ್ರು ಹಾಕದೇ ಇರೋದನ್ನೇ ನಾನು ಹಾಕೊಳ್ತೀನಿ ಹೇಳೋರು ಅಣ್ಣನ್ಗಿಂತ ಹೆಚ್ಚಾಗಿ ನಾನೇ ಬಟ್ಟೆಗಳು ಹಾಕೊಳ್ತೀನಿ ಅರೆ ಸತ್ರ ಸಾಯ್ಲಿ ಬಿಡಯ್ಯ ಅವನು ಸತ್ರ ನನಗೇನು ನಾನ್ ಸತ್ರ ನಿನ್ಗೇನಾ ಯಾರ ಎದುರುಗಡೆ ನಿಂತ್ಕೊಂಡು ಮಾತಾಡ್ತಿದ್ಯೋ ನೀನು ಮತ್ತೆ ಇಷ್ಟು ದಿವಸ ಗೊತ್ತಿರ್ಲಿಲ್ಲ ನನಗೆ
ಡೂಪ್ಲಿಕೇಟ್ ಮಗನ್ನ ತಯಾರು ಮಾಡಿ ಆಸ್ತಿ ಒಡೆಯೋ ಖದೀಮ್ರ ಹತ್ರ ಮಾತಾಡ್ತಾ ಇದ್ದೀನಿ ಅಂತ ಇವತ್ತು ಗೊತ್ತಾಗ್ತಾ ಇದೆ ನನಗೆ. ಆವಿನ ಹೆಡೆ ನೆರಳಲ್ಲಿ ನಿಂತ್ಕೊಂಡು ಆವನೇಕೆ ಸಿಕ್ಕಿದ್ದೇನು. ರಾಜ್ಕುಮಾರ್ ಬ್ಯಾನರ್ ಅಂದ್ರೆ ನಮ್ಗೆ ಒಂದು 25,000 ಕೊಡೋರು ಒಂದ್ ಸಿನಿಮಾಕ್ಕೆ. ಒಂದು 4 ಸಿನಿಮಾ ಇದ್ದೇ ಇರೋದು ಇಯರ್ಲಿ. ಒಂದು 1,00,000 ಬರುತ್ತೆ ನಮಗೆ ಅಂತ ಒಂದು ಕಾನ್ಫಿಡೆನ್ಸ್ ನಮಗೆ. ಆಮೇಲಿಂದ ಅವ್ರಿಗೆ ಫೋನು ಅಲ್ಲಿಂದ ಹೇಗೋ ಎಲ್ಲ ಸಿನಿಮಾದಲ್ಲೂ ಅವ್ರು ಇದ್ದೇ ಇರ್ತಿದ್ದು. ಅದು ಅದಕ್ಕೆ ನಾವು ಎಷ್ಟು ಹೇಳಿದ್ರು ಕಡಿಮೆನೆ ಬಿಡಿ. ರಾಜ್ಕುಮಾರ್ ಅವ್ರಿಗೆ ರಾಜ್ಕುಮಾರ್ ಅವರೇ ಪರ್ಪಸ್ ಆಗಿ ನೋಡೋರಂತೆ ಲೀಸ್ಟು ಯಾವ್ಯಾವ ಕಲಾವಿದರು ಇದ್ದಾರೆ ಏನು ಅಂತ. ನಮ್ಮನೆ ಇರೋದಿಲ್ಲ ಅಂದ್ರೆ ಯಾಕಿಲ್ಲ ಯಾಕಿಲ್ಲ ಯಾವ್ದಾರು ಒಂದು ಕ್ರಿಯೇಟ್ ಮಾಡಾದ್ರೂ ಹಾಕ್ಬೇಕು ಅಂತ. ಮೂರನೇ ಬೆಟ್ ರೆಡಿ ಆಗಿದೆಯಾ? ರೆಡಿ ಆಗತ್ತೆ ರೆಡಿ ಆಗತ್ತೆ ರೆಡಿ ಆಗೋದಕ್ಕೆ ಮುಂಚೆ ನಂದು ಸಣ್ಣ ರಿಕ್ವೆಸ್ಟ್ ಪ್ಲೀಸ್. ಎರಡನೇ ರೌಂಡ್ ನಲ್ಲಿ ನೀನ್ ಕೆಳಗಡೆ ಬೀಳ್ಬೇಕು. ಆಹಾ ಎಸ್ ಎಸ್. ಎರಡನೇ ರೌಂಡ್ ನಲ್ಲಿ ಅವನ್ನ ಕೆಳಗಡೆ ಹಾಕಿ ಮೂರನೇ ರೌಂಡ್ ನಿನ್ನ ಮೇಲೆ ನಾನು ಬೀಳೋದು. ನನ್ನ ಮೇಲೆ ಬೀಳೋದಕ್ಕೆ ಮುಂಚೆ ನನ್ನ ರಿವಾಲ್ವರ್ ಗುಂಡು ನಿನ್ನ ತಾಯಿ ವಿಶಾಲಾಕ್ಷಮ್ಮನ ಮೇಲೆ ಬೀಳೋದು. ಶಾರ್ಟ್ ಮುಗಿದ ತಕ್ಷಣ ತೂಗ್ದೀಪ ಅವರಿಗೆ ಸಿಗರೇಟ್ ಬೇಕೇ ಬೇಕಿತ್ತು. ಸಿಗರೇಟ್ ಅನ್ನ ತುಂಬಾ ಪ್ರೀತಿಸ್ತಾ ಇದ್ದಂತ ವ್ಯಕ್ತಿ. ಆ ಸಿಗರೇಟ್ ಅಂದ ತಕ್ಷಣ ನಂಗೆ ನೆನಪಾಯ್ತು ನೋಡಿ, ಅವರ ಆ ಸಿಗರೇಟ್ ಕತೆ ಕೇಳಿ ನಮ್ಮ ಅಣ್ಣ ಅವರು ರಾಜ್ಕುಮಾರ್ ಅವರೇ ಒಂದ್ಸರಿ ಸಾಮಾನ್ಯದವನಲ್ಲಪ್ಪ ಈ ತೂಗ್ದೀಪ ಅಂದಿದ್ರಂತೆ. ಅಷ್ಟೇ ಅಲ್ಲ, ಸಿಪಾಯಿ ರಾಮು ಶೂಟಿಂಗ್ ಟೈಮ್ನಲ್ಲಿ ಒಂದ್ಸಾರಿ ಇವರನ್ನ ಕಿಡ್ನಾಪ್ ಮಾಡೋದಕ್ಕೆ ಡಕಾಯಿತರು ಕೂಡ ಬಂದಿದ್ರು. ನೀವು ಈ ಸಿಪಾಯಿ ರಾಮು ಸಿನಿಮಾ ನೋಡಿರ್ತೀರಲ್ಲ, ಒಂದು ಕಾಲದ ಬ್ಲಾಕ್ ಬಸ್ಟರ್. ಆ ಸಿನಿಮಾದಲ್ಲಿ ಅವರ ಆ ಕಣ್ಣುಗಳನ್ನ ನೋಡಿ, ಆ ದಪ್ಪಗೆ ಕೆಂಪು ಕೆಂಪಾಗಿ ಕಾಣ್ತವೆ. ಅದಕ್ಕೆ ಅವರು ಏನ್ ಮಾಡ್ತಿದ್ರಂತೆ ಅಂದ್ರೆ, ಸಿಗರೇಟ್ ಸೇದಿ ಆ ಹೊಗೆನ ತಮ್ಮ ಕಣ್ಣಿಗೆ ಬಿಟ್ಕೋತಾ ಇದ್ರಂತೆ. ಅದರಿಂದ ಆ ಕಣ್ಣುಗಳು ಇನ್ನೂ ಕೆಂಪು ಕೆಂಪಾಗಿ ಕಾಣ್ತಾ ಇದ್ವು. ಅಮೇಜಿಂಗ್ ಅಲ್ವಾ? ಇಷ್ಟು ಜೀವ ತುಂಬಿ ಮಂಗಲ್ ಸಿಂಗ್ ಪಾತ್ರ ಮಾಡಿದಂಥ ತೂಗ್ದೀಪ ಅವರನ್ನ ಇವರೇ ನಿಜವಾದ ಮಂಗಲ್ ಸಿಂಗ್ ಅಂತ ಅಂದ್ಕೊಂಡು ಡಕಾಯಿತರು ಅವರನ್ನ ಕಿಡ್ನಾಪ್ ಮಾಡೋದಕ್ಕೆ ಕೂಡ ಸ್ಕೆಚ್ ಹಾಕಿದ್ರು. ಆ ವಿಷಯ ಗೊತ್ತಾಗಿ ನಮ್ಮ ಪಾರ್ವತಮ್ಮ ರಾಜ್ಕುಮಾರ್ ಅವರು ಅವರಿಗೆ ಫುಲ್ ಪ್ರೊಟೆಕ್ಷನ್ ಕೊಟ್ಟು ಸೇವ್ ಮಾಡಿದ್ದಾರೆ. ಇಂಟ್ರೆಸ್ಟಿಂಗ್ ಅಲ್ವಾ? ಎಷ್ಟೊಂದು ಸಿನಿಮಾಗಳ ಹಿಂದೆ ಈ ತರದ ಆಶ್ಚರ್ಯ ಅನಿಸುವಂತ ಕಥೆಗಳಿರ್ತವೆ. ನಾವು ಅದನ್ನ ಕೆದಕೊಂಡು ಹೋದಾಗ್ಲೇ ನಮಗೆ ಗೊತ್ತಾಗೋದು. ಕೆಂಪಾಗಿನ ಹಾಕಿ ಸವಾಲಿಗೆ ಜವಾಬಾದಿ ನನ್ನ ಮೇಲೆ ಹೋರಾಡೋದಕ್ಕೆ ಆ ಸಿಪಾಯಿ ಕಳಿಸ್ತಾನೆ. ನಮ್ಮ ರವಿಚಂದ್ರನ್ ತಂದೆ ವೀರಾಸ್ವಾಮಿ ಅವರು ಬಂದಿದ್ರು ಶೂಟಿಂಗ್ ನೋಡಿದ್ರು. ಇವರು ತುಗದೀಪ ಶ್ರೀನಿವಾಸ ಅವ್ರ ಕಣ್ಣು ಅವ್ರು ಪಾಠ ಮಾಡೋದೆಲ್ಲ ನೋಡಿದ್ರು. ಚೆನ್ನಾಗಿ ಮಾಡ್ತೀರ್ರಿ ಅಂತ ಹೇಳ್ಬಿಟ್ಟು ಹೋಗಿದ್ರು. ಅದು ಎಂ ಪಿ ಶಂಕರ್ರವರ ದುರಾದೃಷ್ಟನೋ ಅಥವಾ ಪಿ ಬಿ ನಮ್ಮ ತುಗದೀಪ ಶ್ರೀನಿವಾಸ ಅವರ ಅದೃಷ್ಟನೋ ಗೊತ್ತಿಲ್ಲ. ಸಿಪಾಯಿ ರಾಮು ಶೂಟಿಂಗ್ ಹೊರಡಬೇಕು ಎಲ್ಲ ಇಲ್ಲಿಂದ ಅಲ್ಲಿಗೆ ಅವರು ನಾರ್ತ್ ಇಂಡಿಯಾಕ್ಕೆ. ಆಗ ಎಂ ಪಿ ಶಂಕರ್ ಅವರಿಗೆ ಹೊಟ್ಟೆ ನೋವು ಬಂದು ಅವರು ಹೊರಡೋಕ್ಕಾಗಲಿಲ್ಲ. ಆ್ಯಂಡ್ ಅದು ಸುಮಾರು 2-3 ತಿಂಗಳು ಅವ್ರು ಕೆಲಸ ಮಾಡೋದು ಕಷ್ಟ ಅನ್ನೋ ರೀತಿಲಿ ಇತ್ತು. ಆಗ ತಕ್ಷಣ ವೀರಸ್ವಾಮಿಯವ್ರು ಕುಳಿತಂತೆ, ರೀ ಇಷ್ಟಿಷ್ಟು ಗಾತ್ರ ಕಂಡವ್ರಿ ಆ ರವಿ ಅವ್ರನ್ನ ಕೇಳ್ರಿ, ಅವ್ರ ಸಿನಿಮಾದಲ್ಲಿ ಪಾಠ ಮಾಡೋ ಹುಡುಗ ಅವ್ನು ತುಗದೀಪ ಶ್ರೀನಿವಾಸ ಅಂತ ಹೆಸರು, ಅವ್ನು ಹಾಕೋಣ ಅಂತಂದ್ರು. ಇವರ ಅದೃಷ್ಟ ಅಲ್ಲಿ ಖುಲಾಯಿಸ್ತು. ನನ್ನ ಎದುರು ಬಂದು ನಿಂತ್ಕೊಳ್ಳೋ ಅಂತ ಕಂಡು ಇನ್ನು ಹುಟ್ಟಿಲ್ಲ. ನಾನು ಹೆಸರು ಎತ್ತಿದ್ರೆ ಇಡೀ ಚಂಬಲ್ ಕಣಿವೆ ಮೂಲ ಮೂಲನೆ ಆದಿರುತ್ತೆ. ಮಂಗಳ್ ಸಿಂಗ್ ಅಂದ್ರೆ ಇಲ್ಲಿ ಜನಗಳಿಗೆ ಸಿಂಹ ಸ್ವಪ್ನ. ಓಹೋ, ಇಲ್ಲಿ ಜನಗಳಿಗೆ ಮಾತ್ರ ನಿಮ್ ಹೆಸರು ಅಂದ್ರೆ ಸಿಂಹ ಸ್ವಪ್ನ. ತಪ್ಪು ನಿಂದಲ್ಲ, ಜನಗಳ ರಕ್ತ ಹೀರಿ ಹೀರಿ ನಿಮ್ಮ ದೇಹ ಬಲ್ತಿದೆಯೋ ಹೊರತು ಬುದ್ಧಿ ಬಲ್ತಿಲ್ಲ. ಈ ಸಬ್ಜೆಕ್ಟ್ ಬಗ್ಗೆ ಕೂತ್ಕೊಂಡು ಮಾತಾಡಿದಾಗ ಇವನ್ನೆಲ್ಲ ಕರೆಸ್ತಿದ್ರಲ್ಲ ಮೇಕಪ್ ಮನೆಗೆ ಹೇಳ್ತಿದ್ರು, ಮೀಸೆನ ಒಂದು ಸ್ವಲ್ಪ ಇದಾಗಿಡಿ, ಈ ಸೈಡಲ್ಲಿ ಒಂದು ಹೀಗಿರಲಿ, ಗಡ್ಡ ಹೀಗಿರಲಿ ಅಂತ ಒಂದೊಂದು ಚಿತ್ರಕ್ಕೆ ಒಂದೊಂದು ಇದನ್ನ ಇಡ್ತಿದ್ರು. ಅದೇ ರೀತಿ ಒಂಥರ ಮೋಲ್ಡ್ ಮಾಡಿ ಇಡ್ತಿದ್ರು. ಕೂತ್ಕೊಂಡು ಸಿಗರೇಟ್ ಸೇರ್ತಾ ಇದ್ದಾಗ ಶಾರ್ಟ್ ಕರೆದ್ರೆ ಆ ಸಿಗರೇಟನ್ನು ಹೊಗೆನ ಕಣ್ಣಿಗೆ ಹಿಂಗೆ ಹಾಕೊಳ್ಳೋದು. ನಮಗೆ ಯಾತಕ್ಕೆ ಈ ಹೊಗೆನ ಕಣ್ಣಿಗೆ ಹಾಕೊಳ್ತಾರೆ ಅಂತ, ಆ ಕಣ್ಣು ರೆಡ್ಡಿಶ್ ಬರಲಿ ಅಂತ.
ಒಂದ್ಸಲ ಶಾರ್ಟ್ ನಲ್ಲಿ ಇವರು ಇದ್ ಮಾಡ್ತಾ ಇರ್ಬೇಕಾರೆ ಅಣ್ಣವರು ಏನ್ ಕಣ್ಣನ್ನ ಅಷ್ಟು ಕೆಂಪಾಗಿ ಮಾಡ್ಕೊಂಡಿದ್ದಾರೆ ಹೇಗೆ ಇಲ್ಲ ಹೊಗೆ ಬಿಟ್ಟು ಕಳ್ತಿದ್ರೆ ಅಣ್ಣ ಓಹೋ ಶ್ರೀನಿವಾಸ್ ಒಳ್ಳೆ ಐಡಿಯಾ ಇಲ್ಲಣ್ಣ ಯಾರೋ ಹೇಳ್ಕೊಟ್ಟಿದ್ದು ಹಿಂಗೆ ಅಲ್ಲಲ್ಲ ಒಬ್ಬರಿಂದ ಒಬ್ರು ಕಲಿಯೋದಕ್ಕೆ ಇದು ಅಲ್ಲಿ ಎಲ್ಲ ಶೂಟಿಂಗ್ ಎಲ್ಲ ಮಾಡ್ತಾ ಇದ್ರಲ್ಲ ಅದನ್ನ ಯಾರೋ ಅಬ್ಸರ್ವ್ ಮಾಡಿದ್ರೆ ಡಾಕು ಮಂಗಲ್ ಸಿಂಗ್ ಕಡೆಯವರೇ ಆಗ ಅವ್ರು ಇದ್ರು ಕೂಡ ಆ ಒಂದು ಡಕಾಯಿತದ ಒಂದು ಇದು ಇತ್ತು ಕೂಡ ಇವರೆಲ್ಲ ಮಾಡ್ತಾ ಇದ್ರಂತೆ ಇವರು ಒಂದಿನ ಹೊರಗಡೆ ಹೋಗಿದ್ದಾರೆ ಏನೋ ಸೀಕ್ರೆಟ್ ಗಿಗೆಟ್ ಸೇರ್ಲಿಕ್ಕೆ ಅಂತ ಹೊರಗಡೆ ಹೋಗಿದ್ದಾರೆ ಹೋಗ್ಬೇಕಾದ್ರೆ ಬಂದ ಹೊತ್ಕೊಂಡಿದ್ದು ಅವನು ಇವ್ರನ್ನ ಕಿಡ್ನಾಪ್ ಮಾಡ್ಬೇಕು ಅವನು ಮಂಗಲ್ ಸಿಂಗ್ ತರನೇ ಇದ್ದಾನೆ ಇವನು ಇವನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ತುಂಬಾ ಇದ್ ಮಾಡಿದ್ರಂತೆ ಬಟ್ ಅಷ್ಟರೊಳಗೆ ಇವ್ರು ಬಂದು ಪಾರ್ವತಕ್ಕ ಅವ್ರಿಗೆಲ್ಲ ಹೇಳಿ ಆಮೇಲಿಂದ ಒಳ್ಳೆ ಒಂದು ಎಲ್ಲ ಸೆಕ್ಯೂರಿಟಿ ಎಲ್ಲ ಕೊಟ್ಕೊಂಡು ನಮ್ಮ ಯಜಮಾನರಿಗೆ ಆಮೇಲಿಂದ ಸಿಪಾಯಿ ರಾಮನ ವಿಚಾರನ ಮುಗಿಸ್ಕೊಂಡು ಬಂದ್ರಂತೆ ಚಂಬಲ್ ಕಣಿವೆ ಇಲ್ಲಿ ಬ್ಯೂಟಿಫುಲ್ ಸ್ಪ್ಲೆಂಡಿಡ್ ಐ ಲೈಕ್ ಯು ವೆರಿ ಮಚ್ ಮೈ ಬಾಯ್ ಹುಡುಗಿ ತರ ಬುರ್ಕಾದಲ್ಲಿ ಒಳಗೆ ಬಂದು ಗುರುಜಿ ಸಿಂಹ ನೀವು ಯಾರು ಜಿಮ್ಮಿ ಕಲ್ಲು ಅಂತ ಒಂದು ಚಿತ್ರದಲ್ಲಿ ಸ್ವಲ್ಪ ಅವರಿಗೆ ಇಷ್ಟ ಆಗಲಿಲ್ಲ ಪಾತ್ರ ಕಾರಣ ಏನಂದ್ರೆ ಅವನು ಬಹಳ ಕ್ರೂರಿ ಕ್ರೂರಿ ಅಂದ್ರೆ ಒಂದು ಸ್ಯಾಡಿಸ್ಟ್ ಅಂತ ನಮ್ಮಲ್ಲಿ ಹೇಳ್ತಾರೆ ಇನ್ನೊಬ್ರಿಗೆ ಕಷ್ಟ ಕೊಡೋದು ಇನ್ನೊಬ್ರಿಗೆ ನೋವು ಉಂಟು ಮಾಡೋದ್ರಲ್ಲಿ ಖುಷಿ ಪಡೋನು ಅದಕ್ಕೆ ಅವನ್ನ ಒಂದು ಸ್ವಲ್ಪ ಈ ಏಳು ಮುಕ್ಕಾಲು ಅಂತಾರಲ್ಲ ಹಾಗೆ ಒಂಚೂರು ಈ ಥರ ಆ್ಯಕ್ಟ್ ಮಾಡಬೇಕು ಅಂತ ಹೇಳಿದೆ ಬೇಕಾ ಅಂತಂದರು ನಾನು ಹೇಳಿದೆ ಒಂದು ಯಾವುದಾದ್ರು ಒಂದು ವಿಕಲ್ಪ ಅಂದರೆ ವಿಕೃತವಾಗಿದ್ದರೆ ಅಂದರೆ ನಾರ್ಮಲ್ ಆಗಿದ್ದರೆ ಹಾಗೆ ಮಾಡಿದ್ರೆ ಏನು ಅಂದರೆ ಏನು ಪ್ರಯೋಜನ ಇಲ್ಲ ಹೀಗೆ ಒಂದು ವಿಚಿತ್ರವಾಗಿ ನೀವು ಆ ಪಾತ್ರನ ಒಂಥರ ಹೆಣ್ಣು ಅಲ್ಲ ಗಂಡು ಅಲ್ಲ ಹಾಗೆ ನಟಿಸಿ ನೀವು ಹಾಗೆ ಅವಳಿಗೆ ತೊಂದರೆ ಕೊಡಿ ಹಾಗಿದ್ ಮಾಡಿ ಅಂತಂದಾಗ ಸ್ವಲ್ಪ ನೊಂದ್ಕೊಂಡೆ ಮಾಡಿದ್ರು ಆದ್ರೆ ತುಂಬಾ ಚೆನ್ನಾಗಿ ಮಾಡಿದ್ರು ಆ ಪಾತ್ರ ಜಿನ್ನಿ ಜಿನ್ನಿ ಆ ಹುಡುಗಿ ಯಾರು ನನ್ನ ತಂಗಿ ಅವು ತಂಗಿ ತಂಗಿ ಲೋಕ್ ಮಿಸ್ಟರ್ ಅವ್ರ ತಂಟೆಗೆ ಇನ್ಮೇಲೆ ನೀವು ಯಾರು ಹೋಗ್ಕೂಡ್ದು ಅಂತ ಎಚ್ಚರಿಸೋಕೆ ನಾನು ಇಲ್ಲಿ ಬಂದಿದ್ದು ಅವು ಬೇಡ ನಿಮ್ಗೆ ಅವ್ರ ಮೇಲೆ ಅಷ್ಟೊಂದು ಮಮತೆ ಇರೋದಾದ್ರೆ ಬೇಡ ಐ ಲೈಕ್ ಯುವರ್ ಸೆಂಟಿಮೆಂಟ್ಸ್ ಅವನು ಮಾಡಬೇಕಾದ ಕೆಲಸ ನೀನೇ ಮಾಡು ಅದು ಬಡವರ ರಕ್ತ ಹೀರೋ ದನಪಿಶಾಚಿಗಳನ್ನ ದರೋಡೆ ಮಾಡೋ ಕೆಲಸ ಆಗಿದ್ರೆ ಮಾತ್ರ ಸಾಧ್ಯ ಹೌದು ಹೌದು ನಾವು ಅದೇ ತರ ಸಮಾಜ ಸೇವೆನೆ ಮಾಡ್ತಾ ಇರೋದು ವ್ಯವಹಾರದ ಲಾಭ 60-40 ಪಾಪ ದರ್ಶನ್ ಅದ್ರ ಬಗ್ಗೆ ತುಂಬಾ ಪೆಟ್ಟು ತಿಂದಿದ್ದಾನೆ ಏನಪ್ಪಾ ಅಂದ್ರೆ ಸ್ಕೂಲ್ಗೆ ಹೋಗ್ತಿದ್ದ ನಿಮ್ಮಪ್ಪ ಅಲ್ಲಿ ಅವನ ಹುಡುಗಿರ್ನ ತಪ್ಕೋತಾರೆ ಇದು ಮಾಡ್ತಾರೆ ಹಾಗೆ ಹೀಗೆ ಅನ್ನೋ ಇವನಿಗೆ ಕೋಪ ಬರ್ತಿತ್ತು ನಮ್ಮಪ್ಪ ಆ ತರದವರಲ್ಲ ಬರೀ ಆಕ್ಟಿಂಗ್ ಮಾಡ್ತಾರೆ ಅಂದ್ರೆ ಹಾಗೆಲ್ಲ ಗೊತ್ತಾಗ್ತಿರ್ಲಿಲ್ಲಲ್ಲ ಮಕ್ಕಳಿಗೆ ನಿಮ್ಮಪ್ಪ ಪೋಲಿ ಹಾಗೆ ಹೀಗೆ ಅಂತ ಹೇಳಿದಾಗ ಇವನ್ ಏನ್ ಮಾಡ್ತಿದ್ದ ಸರಿ ಹೊಡೆದ್ಬಾರಿ ಬಂದ್ಬಿಡ್ತಿದ್ದ ಮನೆಗೆ ಯಾಕೋ ಹೊಡಿಯಕ್ ಹೋದೆ ನೀನು ಈ ತರ ಮಾಡ್ದೆ ಮತ್ತೆ ಹೇಳ್ತಾನೆ ಪಪ್ಪನ ಹಂಗೆ ಹೇಳ್ತಾನೆ ಹಿಂಗ ಹೇಳ್ತಾನೆ ಆ ತರ ಎಲ್ಲ ಮಾಡ್ತಾ ಇದ್ರು ಮಕ್ಳಿಗೆ ಸ್ವಲ್ಪ ಬೇಜಾರಾಗ್ತಾ ಇತ್ತು ಅಂತ ಕಾಣಿಸುತ್ತೆ ಬಟ್ ನಾನು ಅಷ್ಟು ಡೀಪ್ ಆಗಿ ಅವ್ರನ್ನ ಕೇಳಕ್ ಹೋಗ್ತಿರ್ಲಿಲ್ಲ ಬರ್ತಾ ಬರ್ತಾ ವಿಲನ್ ಪಾರ್ಟ್ ಅವ್ರಿಗೆ ಇಷ್ಟ ಆಗ್ತಾ ಇರ್ಲಿಲ್ಲ ರಾಮಾಪುರದ ರಾವಣದಲ್ಲಿ ಕ್ಯಾರೆಕ್ಟರ್ ರೋಲ್ ಮಾಡಿದ್ರು ಅನಂತನಾಗ್ ಅವರಿಗೆ ಸಪೋರ್ಟಿಂಗ್ ಆಕ್ಟಿಂಗ್ ಮಾಡಿದ್ರು ಬೆಂಕಿಯ ಬಲೆಯಲ್ಲೂ ಸಪೋರ್ಟಿಂಗ್ ಆಕ್ಟಿಂಗ್ ಮಾಡಿದ್ರು ಅದು ಬಂದು ತುಂಬಾ ಖುಷಿ ಪಡೋದು ನಾನು ನೋಡು ಎರಡು ಸಿನಿಮಾದಲ್ಲೂ ನಾನು ವಿಲನ್ ಮಾಡ್ಲಿಲ್ಲ ಕ್ಯಾರೆಕ್ಟರ್ ರೋಲ್ ಮಾಡಿದ್ದೀನಿ ನನಗೆ ಇನ್ನದು ಜನ ಇಷ್ಟಪಟ್ಬಿಟ್ರೆ ನಾನು ಇನ್ನು ಆ ಕ್ಯಾರೆಕ್ಟರ್ ಅಲ್ಲೇ ಮುಂದುವರಿತೀನಿ ಸಾಕಪ್ಪ ವಿಲನ್ ಆಕ್ಟಿಂಗ್ ನನಗೆ ಸಾಕಾಗಿದೆ ಇನ್ನು ಕ್ಯಾರೆಕ್ಟರ್ ರೋಲೇ ಮಾಡ್ತೀನಿ ಅಂತ ಹೇಳಿ ತುಂಬಾ ಖುಷಿಯಾಗಿದ್ರು ಬಟ್ ಜನ ಯಾವ ಕಾರಣಕ್ಕೂ ಇವ್ರನ್ನ ವಿಲನ್ ಆಗೇ ನೋಡಿದ್ರ ಇದ್ರಲ್ಲ ಅದನ್ನೇ ಇಷ್ಟಪಡ್ತಾ ಇದ್ರು ಏನ್ ಪಾಪನೋ ಪುಣ್ಯನೋ ಮಿಸ್ಟ್ರೆ ಊಟ ಮಾಡಿದ್ರ ಮಾಡಿದೆ ನಿಮ್ಗೇನೋ ಹೇಳ್ಬೇಕು ಅಂತ ಬಂದೆ ನಿನ್ನೆ ನೀವು ನಮ್ಮ ಮನೆಗೆ ಬಂದು ನಿಮ್ ಹೆಂಡತಿ ವಿಷಯ ಹೇಳಿದ್ರಲ್ಲ ಅದನ್ನ ಕೇಳಿದ ಮೇಲೆ ನನಗೂ ನನ್ನ ಹೆಂಡತಿಗೂ ತುಂಬಾ ವ್ಯಸನ ಆಗೋಯ್ತು ಹೀಗೆ ಆಕ್ಟ್ ಮಾಡ್ತಾ ಮಾಡ್ತಾ ತೂಗುದೀಪ ಅವರು ಮದುವೆ ಆಗೋದನ್ನೇ ಮರ್ತು ಬಿಟ್ಟಿದ್ರಂತೆ ಇಂಡಸ್ಟ್ರಿಯವರೆಲ್ಲ ತೂಗು ಎಷ್ಟು ದಿನ ಅಂತ ಹೀಗೆ ಇರ್ತೀಯೋ ಮದುವೆ ಆಗಪ್ಪ ಅಂದ್ರೆ ಏ ನಮಗೆಲ್ಲ ಯಾರು ಹೆಣ್ ಕೊಡ್ತಾರೆ ಅಂತ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಿದ್ರಂತೆ ಟೆಕ್ನಿಕಲ್ ಆಗಿ ಹೇಳಬೇಕು ಅಂದ್ರೆ ಈ ಸ್ಟಾಪ್ ಲಾಕ್ ಶಾಟ್ ತರ ಟಕ್ ಅಂತ ಮಾಯ ಆಗ್ಬಿಡ್ತಿದ್ರಂತೆ ಕೊನೆಗೆ ನಮ್ಮ ವಿಲನ್ಗೆ ಒಬ್ರು ಹೀರೋಯಿನ್ ಸಿಕ್ಕಿದ್ರು ಮೀನಮ್ಮ ಅವರ ಕೈ ಹಿಡಿದ್ರು ಇಷ್ಟೊತ್ತು
ನಾವು ತೂಗುದೀಪ ಅವರ ಪಾತ್ರಗಳ ಬಗ್ಗೆ ಮಾತಾಡಿದ್ವಿ. ಇನ್ನು ಸ್ವಲ್ಪ ಅವರ ಪರ್ಸನಲ್ ಲೈಫ್ ಕಡೆ ಹೋಗೋಣ. ಅವರ ಮದುವೆ, ಮಕ್ಕಳು, ಲೈಫ್ ಸ್ಟೈಲ್ ಹೇಗಿರ್ತಾ ಇತ್ತು ಎಲ್ಲ. ನಾನು ಆಗ್ಲೇ ನಿಮ್ಗೆ ಹೇಳಿದೆ, ಮೀನಮ್ಮ ಅವರು ತೂಗುದೀಪ ಅವರಿಗೆ ಸಿಕ್ಕಿದ್ದು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತ. ಕೇಳಿ, ಓವರ್ ಟು ಶ್ರೀನಾಥ್. ಒಬ್ಬ ಖಳನಟನಿಗೆ ಕೆಚ್ಚದೆ ಅಂತಾರೆ, ಯಾಕಂದ್ರೆ ಇಡೀ ಸಮಾಜನ ಧಿಕ್ಕರಿಸಿ ಹೋಗ್ಬೇಕದು, ಅಂತ ಕೆಚ್ಚದೆ ಇರಬೇಕು ಅಂತಾರೆ. ನಿಜ ಜೀವನದಲ್ಲಿ ಅವನಿಗೆ ಹೆಣ್ಣೊಳಕ್ಕೆ ಹೋಗೋಕ್ಕೂ ಹೆದರಿಕೆ ಆಗಿರೋದು. ಹೆದರಿಕೆ ಇನ್ಯಾಕೋ ಅಲ್ಲ, ಸಣ್ಣ ಪುಟ್ಟ ಕಾಮೆಂಟ್ ಏನಾದ್ರು ಯಾರು ಇವನು ಖಳನಟ ಅಂದ್ಬಿಟ್ರೆ ಹಾಗೆ ಏನು ಅನ್ನೋದು ಎಲ್ಲೋ ಒಂದ್ ಕಡೆ ಮೂಲೆ ಇರ್ತೇನೋ. ಅದಕ್ಕಿಂತ ಹೆಚ್ಚಾಗಿ ಹೆಣ್ಣು ನೋಡಕ್ ಹೋದಾಗ ಅಕಸ್ಮಾತ್ ಒಪ್ಪದೆ ಹೋಗ್ಬಿಟ್ರೆ ಇವನು ಖಳನಟ ಅಂತ ಮನ್ಸಿಗೆ ಬೇಜಾರಾಗುತ್ತೆ ಅಂತ ಅವನು ಎದುರ್ಕೊಳ್ಳೋನು. ಒಂದು ಎರಡು ಮೂರು ಸಂಬಂಧ ಆ ಥರದ್ದು ಬಂದಾಗ ನೋಡಕ್ಕೂ ಹೋಗ್ಲಿಲ್ಲ ಅವನು. ಆಮೇಲೆ ಒಂದು ಸಂಬಂಧ ಬಂದು ಕೊಳಗಿನಿಂದ ಬಂದಾಗ ಅದನ್ನ ನಮ್ಮ ಹತ್ರ ಅವನು ಹೇಳಿದಾಗ ನಾನು ವೆಂಕಟೇಶು ಎಲ್ಲ ಅವನ್ನ ಅದೆಷ್ಟು ಬಲವಂತ ಮಾಡಿ ಕೊಳಗೆ ಕರ್ಕೊಂಡು ಹೋದ್ರು. ನಾನು ನನ್ನ ನೋಡ್ಲಿಕ್ಕೆ ಬಂದಾಗ ನಾನು ಸೆಕೆಂಡ್ ಪಿ ಯು ಓದ್ತಾ ಇದ್ದೆ ಅವಾಗ, 73 ನಾನು ನನ್ನ ನೋಡ್ಲಿಕ್ಕೆ ಬಂದರು ಸೆಪ್ಟೆಂಬರಲ್ಲಿ. ನೋಡ್ಲಿಕ್ಕೆ ಬಂದಾಗ ಸರಿ ನಮ್ಮ ತಂದೆಗೆ ನಾನು ಹೇಳಿದ್ದೆ ಮೊದಲೇ, ಏನಪ್ಪ ಅಂದರೆ ನಮ್ಮ ತಂದೆ ಬಂದು ನೋಡ್ಕೊಂಡು ಬಂದರು, ಅವ್ರಿಗೆ ಗೊತ್ತಿಲ್ಲ ಏನು ಸಿನಿಮಾ ರಂಗನೇ ಗೊತ್ತಿಲ್ಲ ನಮಗೆಲ್ಲ ಏನು ಸಿನಿಮಾ ರಂಗ ಅಂತ. ನಮ್ಮ ತಾಯಿಗೆ ಇಷ್ಟ ಇರಲಿಲ್ಲ, ಗೊತ್ತು ಗುರಿ ಇಲ್ಲ, ಸಿನಿಮಾದವ್ರು ಅಂತಾರೆ ಮೊದಲೇ, ಹೇಗೋ ಏನೋ ಸಿನಿಮಾ ಮಾಧ್ಯಮ ಈ ಥರ ಇದೆ ಹೆಂಗೆ ಕೊಡೋದು ಅಂತ. ನಮ್ಮ ತಂದೆ ಇಲ್ಲೇ ಇಲ್ಲ, ಕೊಟ್ಟರೆ ನಾನು ಅವನಿಗೆ ಕೊಡೋದು ಅಂತ ಹೇಳಿ ಅವನಿಗೆ ಅವರಿಗೆ ಮದುವೆ ಮಾಡಿಸಿದ್ರು. ಬೆಳಿಗ್ಗೆ ಎದ್ದೇಳೋರು, ಬೆಳಿಗ್ಗೆ ಎದ್ರೆ ಎದ್ದೇಳುವಾಗಲೇ ಏಳುವರೆ ಟೈಮ್ ಸರಿಗೆ ಆರೂವರೆ ಏಳುವರೆ ಗಂಟೆಗೆಲ್ಲ ಎದ್ದು ಬಿಡೋರು. ಎದ್ದ ತಕ್ಷಣ ಕಾಫಿ ಬೇಕು ಅವ್ರಿಗೆ, ಕಾಫಿ. ಕಾಫಿ ಆದ್ಮೇಲೆ ಪೇಪರ್ ಮಸ್ಟ್ ಅಂಡ್ ಶುಡ್, ಪೇಪರಲ್ಲಿ ಬಿದ್ದಿದ್ರೆ ನನಗೆ ನಾನು ಅವ್ರಿಗೆ ಕಾಫಿ ಕೊಡಬೇಕಿತ್ತು. ಕಾಫಿ ಪೇಪರ್ ಎಲ್ಲ ಓದೋರು, ಪೇಪರ್ ಓದಿ 8:00 9:00 ಅಷ್ಟರವರೆಗೆ ಮಕ್ಕಳಿಗೆಲ್ಲ ಸ್ನಾನ ಆಗಿ ನಮ್ಮ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗೋರು. ಅವ್ರಿಗೆ ಮೂಡ್ ಚೆನ್ನಾಗಿತ್ತು ಅಂದರೆ ಮಕ್ಕಳಿಗೆಲ್ಲ ಕಾಲು ಚೀಲ ಹಾಕೋದಾಗಲಿ, ಅವ್ರಿಗೆ ಯೂನಿಫಾರ್ಮ್ ಹಾಕೋದಾಗಲಿ ಎಲ್ಲ ಮಾಡೋರು. ಇನ್ನೂ ಚೆನ್ನಾಗಿತ್ತು ಮೂಡು ಅಂದರೆ ದೋಸೆ ಹಾಕ್ಕೊಡೋರು ಎಲ್ರಿಗೂ. ಪಪ್ಪ ಮಾಡೋ ದೋಸೆ ಅವ್ರಿಗೆ ಇಷ್ಟ, ಏಕೆಂದರೆ ತುಂಬ ತುಪ್ಪ ಎಲ್ಲ ಹಾಕಿ ನಿಮ್ಮಮ್ಮ ಜಿಪ್ಣಿ ನಾನೇ ಹಾಕ್ಕೊಡ್ತೀನಿ ಅಂತೇಳಿ ದೋಸೆ ಹಾಕ್ಕೊಡೋರು. ಇದು ಅವ್ರಿಗೆ ತುಂಬ ಬಿಸಿ ಬಿಸಿ ಹುಚ್ಚು, ಉಪ್ಪಿಟ್ಟಾಗಲಿ ರೊಟ್ಟಿ ಆಗಲಿ ದೋಸೆ ಎಲ್ಲ ಆಗಲೇ ತವದ ಮೇಲೆ ಹಾಕಿ ಅವರು ಇಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಇಲ್ಲಿ ಕೂತ್ಕೊಳ್ಳೋರು. ಅವ್ರದ್ದೇ ಚೇರದು ಈ ಕಡೆ, ಅದೇ ಹಾಕ್ಕೊಡೋರು. ನಾನು ಬಂದು ಅವ್ರಿಗೆ ಹಾಕ್ಕೊಡ್ತಾ ಇದ್ದೆ. ಆಮೇಲಿಂದ ಕಡೆಗೆ 12 ಆಯ್ತು ಅಂದರೆ ಲೂನಾ ಇದೆ, ಲೂನಾ, ಅದು ಲೂನಾದಲ್ಲಿ ಫಸ್ಟ್ ಲೂನಾದಲ್ಲಿ ಇಲ್ಲಿ ಸಿದ್ಧಾರ್ಥ ಲೇಔಟ್ಗೆ ಬಂದಮೇಲೆ ಲೂನಾ ತೊಗೊಂಡ್ರು. ಲೂನಾದಲ್ಲಿ ಹೋಟ್ಲ್ ಹತ್ರ ಹೋಗಿ ಅಷ್ಟೊಗೆ ಫ್ರೆಂಡ್ಸ್ ಎಲ್ಲ ಫೋನ್ ಬಂದಿರೋದು, ತುಂಬ ಸ್ನೇಹಿತರ ಹುಚ್ಚು, ಸ್ನೇಹಿತರ ಜೊತೆಲೇ ಬೆಳೆದಂಥವ್ರು ಅವರು. ಲಾಸ್ಟ್ ಎಂಡ್ ಮೂಮೆಂಟ್ ಇನ್ನೇನು ಅವರು ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಂಟ್ ಆಗ್ತಾ ಇದ್ರು. ಆಗಲೂ ಕೂಡ ಅವ್ರಿಗೆ ಯಾವಾಗ ಸೆನ್ಸೇ ಇರಲಿಲ್ಲ ನೋಡಿ. ಬೆಳಿಗ್ಗೆ ಹೋಗುವಾಗ ಶೂಟಿಂಗ್ ಹೋಗುವಾಗ ಚೆನ್ನಾಗಿದ್ರು, ಚೆನ್ನಾಗಿರೋನೋ ಆರೋಗ್ಯ ಕೆಟ್ಟಿತ್ತು ಆದರೂ ಕೂಡ. ಬಟ್ ಏನು ಗೊತ್ತಾ, ಅವರು ಹೋಗೋ ಗಳಿಗೆಲ್ಲೂ ಕೂಡ ಆಕ್ಟ್ ಮಾಡಿದ್ದಾರೆ, ಮೇಕಪ್ ಹಾಕೊಂಡಿದ್ದಾರೆ. ಇದು ನನ್ನ ಬೆಡ್ರೂಮ್, ನಾನು ಹೋಗೋದಿಲ್ಲ. ಸದಾ ಸರಿ, ಆ ಪಾರ್ವತಿ ಕುಮಾರ್ ನೋಡಾದ್ರು ಕಳ್ಕೋಬಾರ್ದೆ. ಹೌದು, ಇವತ್ ಯಾಕೆ ಅವರಿಬ್ರು ಅಷ್ಟೊಂದು ಸೀರಿಯಸ್ ಆಗಿದ್ರು? ಇನ್ನೇನು, ಬಂದಿದಾರಲ್ಲ ಅವ್ರ ಅತ್ತೆ ಮಾವ, ಏನ್ ಹಗರಣನೋ ಏನು. ನಮ್ ಮಗನ್ಗೆ ಈ ತಾಪತ್ರನೇ ಇಲ್ಲ. ಯಾಕೆ? ಅವನಿಗೆ ಅತ್ತೆ ಮಾವ ನಮ್ ಪಾರ್ವತಿ ಕುಮಾರ್ ತಾನೇ. ನಮ್ ತಂದೆ ಹೋದಾಗ ನಂಗೆ 17 17 ವರ್ಷದಲ್ಲಿ, ನನ್ನ ಹುಟ್ಟಿದ 17 ವರ್ಷದಲ್ಲಿ ನನ್ನ ಹಬ್ಬಬ್ಬ ಅಂದ್ರೆ 1 ವರ್ಷ ಅವ್ರ ಹತ್ರ ಕಳೆದಿರ್ಬೋದು, ಒಂದೇ 1 ವರ್ಷ. ಅವ್ರು ನಾವು ನೋಡಿದಾಗೆಲ್ಲ ಬರೀ ಬ್ಯಾಂಗ್ಳೂರಲ್ಲಿ ಇರೋರು. ತಿಂಗಳಲ್ಲಿ ಹಬ್ಬಬ್ಬ ಅಂದ್ರೆ 1-2 ದಿನ 3 ದಿನ ಮೈಸೂರಲ್ಲಿ ಇದ್ರೆ ಹೆಚ್ಚವರು. ಸೊ ಆ ಥರನೇ ಅವ್ರು ಇದ್ರು. ಆಮೇಲೆ ನಮ್ಗೂ ಬೆಳಗ್ಗೆ ಮಾತ್ರ ಫೋನಲ್ಲಿ ನಮ್ದೇನಾರು ಇದ್ರು ಇದ್ಬೇಕು ಅದ್ಬೇಕು ಪಾಪ ಅನ್ಕೊಂಡು ಬರೀ ಫೋನಲ್ಲಿ ಹೇಳೋದು. ನಮ್ಮ ಅಮ್ಮನಿಗೆ ಅದು ಹೇಳೋರು ಸ್ಯಾಂಕ್ಷನ್ ಹಾಕ್ಸೋರು ಅಷ್ಟೇ ಬಿಟ್ರೆ. ಅವ್ರು ಯಾವಾಗ ಅವ್ರದ್ದು ಹೆಲ್ತ್ ಅಪ್ಸೆಟ್ ಆಯಿತು, ಸೊ ಯಾವಾಗ ಅವ್ರು ವರ್ಕ್ ಮಾಡೋಕೆ ಸ್ವಲ್ಪ ಕಷ್ಟ ಆಯಿತು. ಸೊ ಅವಾಗಲೇ ನಾವು ಸ್ವಲ್ಪ ಒಂದು ಆಲ್ಮೋಸ್ಟ್ ಆಲ್ ಒಂದು ವರ್ಷ ಆ ಒಂದು ಸ್ಥಾನ ಕಳೆದಿದ್ದು ನಾವು ಜಾಸ್ತಿ ಅವ್ರ ಜೊತೆ. ಒಂದೇನಂದ್ರೆ ಬೇಜಾರು, ಈ ಸಿನಿಮಾ ಮಾಡಿದ್ರು ಹೆಚ್ಚಿನ ಮೇಲೆ 300 ಸಿನಿಮಾ ಮಾಡಿದ್ರು, ಇವತ್ತವರೆಗೂ ಒಂದು ಬೆಸ್ಟ್ ವಿಲ್ಲನ್ ಅವಾರ್ಡ್ ತಗೊಂಡಿಲ್ಲ, ಅವ್ರ ಹತ್ರ ಇವತ್ತವರೆಗೂ ಒಂದು ಅವಾರ್ಡ್ ಇಲ್ಲ. ಮತ್ತೆ ನಾನು ಕಿಡ್ನಿ ಡೊನೇಟ್ ಮಾಡಿದಾಗ್ಲೂ ಸುಮಾರು ಲೆಟರ್ಗಳೆಲ್ಲ ಬಂದಿತ್ತು ನಮಗೆ, ಏನಮ್ಮ ನೀವು ಈಗಿನ ಕಾಲದಲ್ಲೂ ಆ ಥರದವ್ರು ಇದ್ದಾರಾ, ಕೊಡ್ಲಿಕ್ಕೆ ಸಾಧ್ಯನಾ.
ಏನೇ ಆಗ್ಲಿ ಗಂಡ ಈ ಮತ್ತೆ ಇನ್ನೊಂದೇನಂತ ಆಗುತ್ತೆ ರವಿ, ಏನೋ ಸಂಪಾದನೆ ಮಾಡ್ಕೊ ಬಂದು ಕೊಡ್ತಾ ಇರ್ತಾರೆ ನಮ್ಮ ಕೈಗೇನೆ. ಅವ್ರು ಯಾವಾಗ ಒಂದು ಈ ತರ ಆಗ್ಬಿಟ್ಟಾಗ ನಾವು ಅವ್ರನ್ನ ನೆಗ್ಲೆಕ್ಟ್ ಮಾಡಕ್ ಸಾಧ್ಯನ? ಡಾಕ್ಟ್ರು ಬೇಡ ಅಂತ ಹೇಳಿದ್ರು ನನಗೆ, ನೀ ಕಿಡ್ನಿ ಕೊಡಬೇಡಿ ಮಿಸಸ್ ತುಗುದೀಪ, ನೀವು ಮಕ್ಕಳೆಲ್ಲ, ನಾನು ಚಿಕ್ಕವಳಿದ್ದೆ ಆಗ, ನನಗೂ ನಮ್ಮ ಯಜಮಾನ್ರಿಗೂ 15 ವರ್ಷ ಡಿಫ್ರೆನ್ಸು, ಅವಾಗೆಲ್ಲ ಸ್ವಲ್ಪ ಏಜ್ ಗ್ಯಾಪ್ಗಳಿದ್ದೇ ಮಾಡ್ತಾರಲ್ಲ, ಹಾಗಾಗಿ ಬೇಡ ನಿಮ್ಗೆ ಇನ್ನು ಮಕ್ಕಳೆಲ್ಲ ಚಿಕ್ಕವರು ಅಂತ. ನಾನಂತೂ ಇಲ್ಲೇ ಇಲ್ಲ, ಕೊಡ್ತೀನಿ ಅಂದರೆ ಕೊಡ್ತೀನಿ ನೋಡಿ, ಇವತ್ತು ಅಷ್ಟು ದಿವಸದಿಂದ ಕೊಟ್ಟಿದ್ದೀನಿ 18 ವರ್ಷ, ಇನ್ನೂ ದೇವ್ರದಿಂದ ನನಗೆ ಏನೂ ಆಗಿಲ್ಲ, ಇನ್ನೂ ಚೆನ್ನಾಗೇ ಇದ್ದೇನೆ ನಾನು. ಯಾರಂತಾರೆ ನಂಗೊಂದು ಕಿಡ್ನಿ ಇಲ್ಲ ಅಂತ? ಒಂದು ಇವತ್ತುವರೆಗೂ ಒಳ್ಳೆ ಮಕ್ಕಳಿಗೆ ಜನ್ಮನೂ ಕೊಟ್ಟಿದ್ದಾರೆ, ಅದು ಇನ್ನೂ ಇಂಪಾರ್ಟೆಂಟ್ ನನಗೆ. ಇವತ್ತಿಗೂ ಆಗಲಿ ಕನ್ನಡದ ಈಗ ಕರ್ನಾಟಕದ 6 ಕೋಟಿ ಜನ ನನ್ನ ಕುಟುಂಬದ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟಿದ್ದಾರಲ್ಲ, ಇದೆಲ್ಲ ಸಿಕ್ಕಿದೆ ಶ್ರೀನಿವಾಸ್ ಅವರಿಂದ. ಇಲ್ಲಿ ಮೀನನ ಪಾತ್ರ ಏನೂ ಇಲ್ಲ, ಇದೆಲ್ಲ ಅವ ಆ ತೂಗುದೀಪ ಶ್ರೀನಿವಾಸ್ ಅವರಿಗೆ ಸಲ್ಲಬೇಕಾದಂತ ಒಂದು ಗೌರವ. ಕೊನೆಯದಾಗಿ ನಾನೊಂದು ಮಾತು ಹೇಳಲೇಬೇಕು, ತನ್ನ ಒಂದು ಕಿಡ್ನಿಯನ್ನೇ ಕೊಟ್ಟು ಗಂಡನನ್ನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದಂಥ ಮೀನಮ್ಮ ಅವರಂಥ ಹೆಂಡತಿ ಸಿಗೋದಕ್ಕೆ ತೂಗುದೀಪ ಅವರು ಅದೃಷ್ಟ ಮಾಡಿದ್ರು. ಮೀನಮ್ಮ ಅವರಿಗೆ ನಮ್ಮ ಕಡೆಯಿಂದ ಒಂದು ಹ್ಯಾಟ್ಸ್ ಆಫ್. ಬಟ್ ಅಷ್ಟಾಗಿ ಕೂಡ ಕಿಡ್ನಿ ಕೊಟ್ಟ 9ನೇ ದಿನಕ್ಕೆ ಅವರು ತೀರ್ಕೊಂಡ್ರು ಅನ್ನೋದು ಬಹಳ ಬೇಸರದ ವಿಷಯ. ಇದೆಲ್ಲದರ ಮಧ್ಯೆ ಖುಷಿಯ ವಿಚಾರ ಏನು ಅಂದ್ರೆ, ದರ್ಶನ್ ಒಬ್ಬ ದೊಡ್ಡ ಪ್ರಮಾಣದ ಹೀರೋ ಆಗಿ ಚಾಲೆಂಜಿಂಗ್ ಸ್ಟಾರ್ ಆಗಿ ಬೆಳೆದಿದ್ದಾರೆ. ಮೀನಮ್ಮ ಮತ್ತೆ ದರ್ಶನ್ ಇಬ್ರು ಸೇರಿ ತೂಗುದೀಪ ಪ್ರೊಡಕ್ಷನ್ ಅನ್ನೋ ಚಿತ್ರ ನಿರ್ಮಾಣ ಸಂಸ್ಥೆಯನ್ನ ನಡೆಸ್ತಾ ಇದ್ದಾರೆ. ತೂಗುದೀಪ ಅವರ ಹೆಸರನ್ನ ಇನ್ನಷ್ಟು ಎತ್ತರಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ತೂಗುದೀಪ ಅವರ ಹೆಸರು ದೀಪದ ಹಾಗೆ ಪ್ರಜ್ವಲಿಸ್ಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತೀನಿ. ಟಾಟಾ, ಬೈ ಬೈ.